ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಕೋಟಿ ಕೋಟಿ ಅನುದಾನ ತಂದ ಶಾಸಕರಿಗೆ ಈಗ ಕಿಕ್ ಬ್ಯಾಕ್ ಆರೋಪ ಈ ಗುತ್ತಿಗೆದಾರ ಮಾಡುತ್ತಿರುವ ಆರೋಪ ನಿಜಾನಾ ಗುತ್ತಿಗೆದಾರನಿಂದಲೇ ನಡೆಯುತ್ತಿದೆ ಭ್ರಷ್ಟಾಚಾರದ ಬೃಹತ್ ಬ್ರಹ್ಮಾಂಡ ಆರೋಪ ಗುತ್ತಿಗೆದಾರ ವೆಟ್ಟಲ ಹಳೆ ಮನೆ ಫೋನ್ ಸಂಭಾಷಣೆ ನಿಮ್ ಸಾಹಿತ್ಯ ಕರ್ಸು ನೀವು ದುಮಾಕ ಮಾತಾಡ್ತೀರಿ ನೀವು ಒಂದ್ ರೂಪಾಯಿ ಪಾಂಟೆನಲ್ಲಿ ನಿಮ್ ಎಂಎಲ್ ಎ ಸಾಹೇಬ ಕರ್ಸು ನಿಮ್ ಎಂ ಎಲ್ ಎನೇ ಐದ್ ಪರ್ಸೆಂಟ್ ತುಂಡನ್ ಯಾರು ಕೊಡ್ಬೇಕಿದ್ರು ಅಕ್ಕ ನಿಮ್ ಎಂಎಲ್ ಎನೆ ಐದ್ ಪರ್ಸೆಂಟ್ ತುಂಡನ್ ಯಾರು ಕೊಡ್ಬೇಕಿದ್ರು ಅಕ್ಕ ಜನರ ಸೇವೆಗಾಗಿ ನಿಂತ ಶಾಸಕರಿಗೆ ಸಿಕ್ಕ ಫಲವೇ ಇದೇನಾ ಶಾಸಕ ಮತ್ತು ಗುತ್ತಿಗೆದಾರ ಹಗ್ಗ ಜಗ್ಗಾಟದಲ್ಲೇ ನಡೆಯುತ್ತೀರಿಯಾ ಕಳಪೆ ಕಾಮಗಾರಿ ಒಂದು ಎಕ್ಸ್ಕ್ಲೂಸಿವ್ ವರದಿಯನ್ನ ನಿಮ್ಮ ಮುಂದೆ ಇಡುತ್ತಿದೆ ನಮ್ಮೂರ ಸುದ್ದಿ ಮುತ್ತಪ್ಪ ರಾಯ್ ಫೈಟರ್ ಅಲ್ಲ ಪ್ಲಾನರ್ ಭೂಗತ ಜಗತ್ತಿನಲ್ಲಿ ಡಾನ್ಗಳು ಎಷ್ಟು ಮುಖ್ಯವೋ ಪ್ಲಾನರ್ಗಳು ಇನ್ನೂ ಮುಖ್ಯ ಬಹಳಷ್ಟು ಪ್ರಕರಣಗಳಲ್ಲಿ ಇಬ್ಬರು ಬೇರೆ ಬೇರೆಗೆ ಆಗಿರ್ತಾರೆ ಹತ್ಯಾರ್ಗಳನ್ನು ಹಿಡಿದು ಫೀಲ್ಡ್ಗೆ ಇಳಿಯುವವರೇ ಬೇರೆ ಹಂತಕರ ಕೈಗೆ ಹತ್ಯಾರ್ಗಳನ್ನು ಕೊಟ್ಟು ಯಾವಾಗ ಎಲ್ಲಿ ಹೆಂಗೆ ಬಳಸಬೇಕು ಎಂದು ನಿರ್ದೇಶನ ಮಾಡುವವರೇ ಬೇರೆ ಒಬ್ಬ ಫೈಟರ್ ಮತ್ತೊಬ್ಬ ಪ್ಲಾನರ್ ಇದು ಮಾಡರ್ನ್ ಅಂಡರ್ ವರ್ಲ್ಡ್ನ ಸ್ಟ್ರಾಟರ್ಜಿ ಇದೇ ಹಿನ್ನೆಲೆಯಲ್ಲಿ ಹೇಳಿದ್ದು ಮುತ್ತಪ್ಪ ರೈ ಬರೀ ಫೈಟರ್ ಆಗಿರಲಿಲ್ಲ ಪ್ಲಾನರ್ ಕೂಡ ಆಗಿದ್ರು ಎಂದು ಇದಕ್ಕೆ ಸಾಕ್ಷಿ ಜೈರಾಜ್ ಮರ್ಡರ್ ಸ್ಕ್ಯಾಚ್ ನೀವು ಬೆಂಗಳೂರಿನ ಎಂಬತ್ತರ ದಶಕದ ರೌಡಿ ಜಗತ್ತನ್ನೊಮ್ಮೆ ನೆನಪಿಸಿಕೊಳ್ಳಿ ಡಾನ್ಗಳು ಮರಿಯಲ್ಲಿ ನಿಂತು ಉಡಾಯಿಸ್ತಾ ಇರಲಿಲ್ಲ ಅವರದ್ದೇನಿದ್ರು ಸಾಮ್ನೆ ಸಾಮ್ನೆ ಸೀದಾ ಸಾಫ್ ಏಕ್ ಮಾರ್ ದೋ ತುಕುಡಾ ಪಾಲಿಸಿ ಒಂದು ತನ್ನ ವೈರಿ ಸಾಯಬೇಕು ಇಲ್ಲ ಅವನಿಂದಲೇ ತಾನು ಹತನಾಗಬೇಕು ಬೆಂಗಳೂರು ರೌಡಿ ಜಗತ್ತಿನ ಹಳೆಯ ತಲೆಗಳಾದ ಮಾಸ್ತಿ ಮುನೇಗೌಡ ಕೊತ್ವಾಲ್ ಜೈರಾಜ್ ಎಲ್ಲರದ್ದು ಇದೇ ಕತೆ ಜೈರಾಜ್ ಕೋರ್ಟಿನ ಆವರಣದಲ್ಲೇ ತಿಗಳರಪೇಟೆ ಗೋಪಿಯನ್ನು ಕತ್ತರಿಸಿಬಿಟ್ರು ಜೈರಾಜನ್ನು ಮುಗಿಸಲು ಕೊತ್ವಾಲ್ ತಾನೇ ನುಗ್ಗಿದ್ರು ಇಂತಹವರ ಮಧ್ಯೆ ಪ್ಲಾನಿಂಗ್ ಸಂಸ್ಕೃತಿಯನ್ನು ಬೆಂಗಳೂರಿಗೆ ಇಂಟ್ರಡ್ಯೂಸ್ ಮಾಡಿದ್ದೆ ಮುತ್ತಪರಾಯಿ ಆಯಿಲ್ ಕುಮಾರ್ ಮೂಲಕ ಜೈರಾಜ್ ಹತ್ಯೆಗೆ ಕಾಂಟ್ರಾಕ್ಟ್ ಪಡೆದಿದ್ದ ಮುತ್ತಪ್ಪ ರೈ ಸ್ಕೆಚ್ ಹೆಂಗಿತ್ತು ನೋಡ್ಕೊಂಡು ಬರೋಣ ಬನ್ನಿ ಚಕ್ರವರ್ತಿ ಅಲಿಯಾಸ್ ಚಕ್ರೆ ಅಗ್ರಹಾರ ಬಚ್ಚನ್ ಅಲಿಯಾಸ್ ಬಚ್ಚನ್ ಮಣಿಭಾರತಿ ಕೃಷ್ಣೋಜಿ ರಾವ್ ಅಲಿಯಾಸ್ ಕಿಟ್ಟಿ ರೇಣುಕಾ ಆಚಾರ್ಯ ಅಲಿಯಾಸ್ ಕರಿಯಾ ಪುಷ್ಪ ಅಲಿಯಾಸ್ ಲೋಟಸ್ ಮತ್ತು ತಂಪ್ಟಿ ಸಂಜೀವ ಇವರುಗಳು ಜೈರಾಜ್ ಮೇಲೆ ಲಾಂಗು ಮತ್ತು ಮಚ್ಚು ಚಾಕುಗಳಿಂದ ಅಟ್ಯಾಕ್ ಮಾಡಬೇಕು ಒಂದು ವೇಳೆ ಹೆಚ್ಚು ಕಡಿಮೆ ಆದರೆ ಒಬ್ಬರು ಗನ್ನಿಂದ ಜೈರಾಜ್ಗೆ ಶೂಟ್ ಮಾಡಬೇಕು ಇದು ಪ್ಲಾನ್ ಇದಕ್ಕಾಗಿ ಒಂದು ದಿನ ಮೊದಲೇ ರಿಹರ್ಸಲ್ ಕೂಡ ಮಾಡಿಸಿದ್ರು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇವರ ಪೈಕಿ ಒಬ್ಬರಿಗೂ ಗನ್ ಹ್ಯಾಂಡಲ್ ಮಾಡಿದ ಅನುಭವವೇ ಇರಲಿಲ್ಲ ಅಳೆದು ತೂಗಿ ಬೆಕ್ಕಿನ ಕಣ್ಣು ರಾಜೇಂದ್ರನನ್ನ ಇದಕ್ಕಾಗಿ ತಯಾರು ಮಾಡಲಾಗಿತ್ತು ಆ ದಿನ ಎಲ್ಲರೂ ಪೊಸಿಷನ್ ತಗೊಂಡಿದ್ರು ಜೈರಾಜ್ ಇದ್ದ ಪೊಲೀಸ್ ಜೀಪ್ ಜೈಲಿನ ಆವರಣಕ್ಕೆ ಎಂಟ್ರಿ ಕೊಡ್ತು ಜೀಪಿನಿಂದ ಜೈರಾಜ್ ಇಳಿದಿದ್ದೇ ರಾಜೇಂದ್ರ ಪ್ಯಾನಿಕ್ ಆಗಿಬಿಟ್ರು ಉಳಿದವರು ಅಟ್ಯಾಕ್ ಮಾಡೋ ಮೊದಲೇ ಫೈರ್ ಓಪನ್ ಮಾಡಿದ್ರು ಟಾರ್ಗೆಟ್ ಕೆಲವೇ ಇಂಚುಗಳಲ್ಲಿ ಮಿಸ್ ಆಗಿಬಿಡ್ತು ಕೂಡಲೇ ಎಚ್ಚೆತ್ತ ಜೈರಾಜ್ ಪೊಲೀಸ್ ಜೀಪನ್ನೇ ಗುರಾಣಿ ಮಾಡಿಕೊಂಡ್ರು ಆದ್ರೂ ಅರ್ಧ ಡಜನ್ಗಿಂತ ಹೆಚ್ಚಿದ್ದ ಇವರು ಜೈರಾಜ್ ಮೇಲೆ ದಾಳಿ ಮಾಡಿದ್ರು ಮೈ ಮೇಲೆ ಮಚ್ಚು ಲಾಂಗುಗಳ ು ಬೀಳ್ತಿದ್ರು ಅವರನ್ನೆಲ್ಲ ಗುದ್ದಿ ತಳ್ಳಿ ಜೈಲಿನೊಳಕ್ಕೆ ನುಗ್ಗಿ ತಪ್ಪಿಸಿಕೊಂಡ್ರು ಪೈಲ್ವಾನ್ ಜೈರಾಜ್ ಇನ್ನು ಮುತ್ತಪ್ಪ ರೈ ಸುಮ್ಮನೆ ಕುಳಿತುಕೊಳ್ಳೋ ಹಾಗಿರಲಿಲ್ಲ ಆಯಿಲ್ ಕುಮಾರ್ ಜೀವ ಭಯದಿಂದ ನಡುಗುತ್ತಿದ್ದ ಟೈಮ್ ವೇಸ್ಟ್ ಮಾಡೋ ಹಾಗೇ ಇಲ್ಲ ಮತ್ತೊಂದು ಪ್ಲಾನ್ ರೆಡಿಯಾಗಲೇಬೇಕಿತ್ತು ರೆಡಿಯಾಯಿತು ಕೂಡ ಇದಕ್ಕೆ ಬೆಂಗಳೂರಿನ ರೌಡಿಗಳು ಮಾತ್ರ ಸಾಕಾಗಲ್ಲ ಎಂಬ ನಿರ್ಧಾರಕ್ಕೆ ಬಂದಿದ್ರು ರೈ ಮುಂಬೈನಿಂದ ನಾಲ್ವರು ಶೂಟರ್ಗಳು ಮಂಗಳೂರಿನಿಂದ ನಾಲ್ಕು ಜತೆಗೆ ಆಯಲ್ ಕುಮಾರ್ನ ಕಡೆಯ ಹತ್ತು ಜನ ಹುಡುಗರು ಒಟ್ಟು ಹದಿನೆಂಟು ಜನರ ಒಂದಿಡೀ ಟೀಮ್ ಫಾರ್ಮ್ ಆಗಿತ್ತು ಈ ಬಾರಿ ಯಾವುದೇ ಕಾರಣಕ್ಕೂ ಟಾರ್ಗೆಟ್ ಮಿಸ್ ಆಗಬಾರದು ರೈ ಎಲ್ಲದಕ್ಕೂ ಪರ್ಫೆಕ್ಟ್ ಸ್ಕೆಚ್ ಹಾಕಿದ್ರು ಅದು ಮೈಸೂರಿನ ಕೆಆರ್ ಹಾಸ್ಪಿಟಲ್ ಸಮಯ ಬೆಳಗ್ಗೆ ಆರು ಗಂಟೆ ಮೊದಲೇ ನಿರ್ಧಾರ ಮಾಡಿದ್ದಂತೆ ಮುಂಬೈನ ನಾಲ್ಕು ಜನ ಶೂಟರ್ಗಳು ಜೈರಾಜ್ ವಾರ್ಡ್ಗೆ ನುಗ್ಗಬೇಕು ಬೆಡ್ ಮೇಲೆ ಮಲಗಿದ್ದ ಜೈರಾಜ್ ಮೇಲೆ ಓಪನ್ ಫೈರ್ ಮಾಡಬೇಕು ಆದರೆ ಜೈರಾಜ್ ಜಾಗೃತರಾಗಿದ್ದರು ಬುಲೆಟ್ಗಳು ತಗಲುವ ಮುನ್ನವೇ ಮಂಚದ ಕೆಳಗೆ ತೂರ್ಕೊಂಡು ಬಿಟ್ರು ಗುಂಡಿನ ಸದ್ದು ಕಿವಿಗೆ ಬಿದ್ದಿದ್ದೇ ತಡ ಹೊರಗಿದ್ದ ಜೈರಾಜ್ ಹುಡುಗರು ಕಚ್ಚಾ ಬಾಂಬ್ಗಳನ್ನು ಅಟ್ಯಾಕರ್ಸ್ ಮೇಲೆ ಎಸ್ತಿದ್ರು ಎಲ್ಲೆಡೆ ಕಪ್ಪು ಹೊಗೆ ಏನು ನಡೀತಿದೆ ಎಂದು ಯಾರಿಗೂ ಗೊತ್ತಿಲ್ಲ ಡಾಕ್ಟರ್ಸ್ ನರ್ಸ್ ಪೇಶೆಂಟ್ಗಳು ಎಲ್ಲರೂ ಎಲ್ಲೆಂದರಲ್ಲಿ ಓಡಿ ಹೋಗಲು ಮುಚ್ಚಿಟ್ಟುಕೊಳ್ಳಲು ಪ್ರಯತ್ನಿಸಿದ್ರು ಇಂತಹ ಗಡಿಬಿಡಿಯಲ್ಲಿ ಜಯರಾಜ್ ಸೆಕೆಂಡ್ ಅಟೆಂಪ್ಟ್ನಿಂದಲೂ ಜಸ್ಟ್ ಮಿಸ್ ಪ್ಲಾನರ್ ರೈ ಮರ್ಡರ್ ಸ್ಕ್ಯಾಚ್ ಎಕ್ಸ್ಕ್ಯೂಷನ್ನಲ್ಲಿ ಮತ್ತೊಮ್ಮೆ ಫೇಲ್ ಆಗಿದ್ರು ಒಂದು ತಾನು ಊರು ಬಿಡಬೇಕು ಇಲ್ಲ ಜೈರಾಜ್ನನ್ನ ಮುಗಿಸಲೇಬೇಕು ಇಲ್ಲ ಅಂದ್ರೆ ಗಾಯಗೊಂಡ ಜಯರಾಜ್ ಸುಮ್ಮನೆ ಕೂರಲ್ಲ ಒಂದಲ್ಲ ಒಂದು ದಿನ ಹೊಂಚು ಹಾಕಿ ಮುಗಿಸ್ತಾನೆ ಅದಕ್ಕಾಗಿ ರೈ ಥರ್ಡ್ ಆ್ಯಂಡ್ ಫೈನಲ್ ಅಟೆಂಪ್ಟ್ ಮಾಡಲು ನಿರ್ಧರಿಸಿದ್ರು ಮಾತ್ರವಲ್ಲ ಈ ಬಾರಿ ಲೋಕಲ್ ಹುಡುಗರು ಬೇಡವೇ ಬೇಡ ಎಂಬ ನಿರ್ಧಾರಕ್ಕೆ ಬಂದ್ರು ಬಾಂಬೆ ಶಾರ್ಪ್ ಶೂಟರ್ಸ್ ಮತ್ತು ಅಡ್ವಾನ್ಸ್ಡ್ ವೆಪನ್ಗಳನ್ನು ಅರೇಂಜ್ ಮಾಡಿಕೊಂಡ್ರು ಈ ಬಾರಿ ರೈಗೆ ಸಾಥ್ ನೀಡಿದ್ದು ಮಂಗಳೂರಿನ ವಿದ್ಯಾರ್ಥಿ ನಾಯಕ ಅಮರ್ ಆಳ್ವಾ ಇವರ ಸಂಬಂಧಿಯಾದ ಶರತ್ ಶೆಟ್ಟಿಗೆ ದುಬೈ ಲಿಂಕ್ ಕೂಡ ಇತ್ತು ಜೊತೆಗೆ ದಾವೂದ್ ಇಬ್ರಾಹಿಂ ಜೊತೆ ಒನ್ ಟು ಒನ್ ಕಾಂಟ್ಯಾಕ್ಟ್ ಇದ್ದ ಅಶೋಕ್ ಶೆಟ್ಟಿ ಕೂಡ ಕೈ ಜೋಡಿಸಿಬಿಟ್ರು ರೈ ಈ ಬಾರಿ ಜೈರಾಜ್ ಹತ್ಯೆಗೆ ಬಳಸಿಕೊಳ್ಳಲು ನಿರ್ಧರಿಸಿದ್ದು ಯಾರನ್ನ ಗೊತ್ತೇ ದಾವೂದ್ ಇಬ್ರಾಹಿಂ ಗ್ಯಾಂಗ್ನಲ್ಲಿ ಯಮರಾಜ್ ಎಂಬ ಕುಖ್ಯಾತಿ ಇದ್ದ ಮಂಗೇಶ್ ನನ್ನ ಈತನ ಜೊತೆಗೆ ಶಾರ್ಯಾಟ್ಸ್ ಶೂಟರ್ಸ್ ಸುಭಾಷ್ ಸಿಂಗ್ ಠಾಕೂರ್ ಮತ್ತು ಫ್ರಾನ್ಸಿಸ್ ಕುಟಿನೋ ಇವರುಗಳಿಗೆ ಎಕೆ ಫಾರ್ಟಿ ಸೆವೆನ್ ಬಳಸೋದು ಗೊತ್ತಿತ್ತು ಅದರಲ್ಲೂ ಠಾಕೂರ್ ಒಂದೇ ಕೈಯಲ್ಲಿ ರಷ್ಯಾದ ಕಲಾಶ್ನಿಕೋವ್ನಿಂದ ಗುಂಡು ಹಾರಿಸುವ ಎಕ್ಸ್ಪರ್ಟ್ ಆಗಿದ್ದ ಸಿದ್ದಾಪುರ ಸ್ಟೇಷನ್ನಿಂದ ಸೈನ್ ಮಾಡಿ ವಾಪಸ್ ಬರುವಾಗ ಶೂಟ್ ಮಾಡೋಕೆ ಮುಹೂರ್ತ ರೆಡಿ ಆಯಿತು ಲೊಕೇಶನ್ ಲಾಲ್ಬಾಗ್ ಬ್ಯಾಕ್ ಗೇಟ್ ಎರಡು ಮೋಟಾರ್ ಸೈಕಲ್ ತಲಾ ಒಂದು ಅಂಬಾಸಿಡರ್ ಮತ್ತು ಫಿಯೆಟ್ ಕಾರ್ಗಳಲ್ಲಿ ಶಾರ್ಪ್ ಶೂಟರ್ಗಳು ಹೊಂಚು ಹಾಕಿ ಕೂತಿದ್ರು ಅಂದು ನವೆಂಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಪ್ರತಿ ದಿನದಂತೆ ಅಂದು ಕೂಡ ಸಿದ್ದಾಪುರ ಸ್ಟೇಷನ್ನಲ್ಲಿ ಸೈನ್ ಮಾಡಿ ವಾಪಸ್ ಆಗ್ತಿದ್ರು ಜಯರಾಜ್ ಅವರ ಪಕ್ಕದಲ್ಲಿ ವಕೀಲ ವರ್ಧಮಾನಯ್ಯ ಕುಳಿತಿದ್ರೆ ಜೈರಾಜ್ ತಮ್ಮ ಉಮೇಶ್ ಅಂಬಾಸಿಡರ್ ಕಾರನ್ನ ಚಲಾಯಿಸುತ್ತಿದ್ದ ಕಾರು ಲಾಲ್ಬಾಗ್ ಬ್ಯಾಕ್ ಗೇಟ್ ಹತ್ತಿರ ಬರ್ತಿದ್ದಂತೆ ಕಾರಿನ ಎರಡೂ ಬದಿಗಳಲ್ಲಿ ಮೋಟಾರ್ ಸೈಕಲ್ಗಳು ಪ್ರತ್ಯಕ್ಷವಾದವು ಜೈರಾಜ್ ಕಾರ್ ಮುಂದೆ ಫಿಯೆಟ್ ಹಿಂದೆ ಅಂಬಾಸಿಡರ್ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲೂ ಕವರ್ ಮಾಡಲಾಗಿತ್ತು ನಾಲ್ಕು ದಿಕ್ಕುಗಳಿಂದಲೂ ಗುಂಡಿನ ಸುರಿಮಳೆ ಮೊದಲ ಗುಂಡು ತಾಕುತ್ತಿದ್ದಂತೆ ವಕೀಲ ವರ್ಧಮಾನಯ್ಯನನ್ನ ಶೀಲ್ಡ್ ಮಾಡಿಕೊಂಡು ಸದಾ ಕೈಯಲ್ಲಿ ಇಟ್ಕೊಂಡು ಇರ್ತಿದ್ದ ಕಚ್ಚಾ ಬಾಂಬನ್ನು ಜೈರಾಜ್ ಅಟ್ಯಾಕರ್ಸ್ ಮೇಲೆ ಎಸೆದಿದ್ರು ನೋ ಚಾನ್ಸ್ ಬಂದಿದ್ದು ಬಾಂಬೆ ಶಾರ್ಪ್ ಶೂಟರ್ಸ್ ಬಳಸಿದ್ದು ಅಡ್ವಾನ್ಸ್ಡ್ ವೆಪನ್ಸ್ ದೇಹದೊಳಗೆ ನುಗ್ಗಿದ್ದ ಗುಂಡುಗಳು ಜೈರಾಜ್ನ ಪ್ರಾಣ ಕಾರಿನಲ್ಲೇ ಮುಗಿಸಿದ್ವು ಕಾರಿನಲ್ಲಿದ್ದ ಮೂವರು ಪೈಕಿ ಜೈರಾಜ್ ತಮ್ಮ ಉಮೇಶ್ ಮಾತ್ರ ಬದುಕುಳಿದಿದ್ದ ಅಂದು ಜೈರಾಜ್ ಅಂತ್ಯವಾಗಿತ್ತು ಮತ್ತು ಅಂದಿನಿಂದಲೇ ಬೆಂಗಳೂರಿನಲ್ಲಿ ಬಾಂಬೆ ಅಂಡರ್ವರ್ಲ್ಡ್ ಕನೆಕ್ಟೆಡ್ ರಿವಾಲ್ವರ್ ಪಿಸ್ತೋಲ್ ಎಕೆ ಫಾರ್ಟಿ ಸೆವೆನ್ಗಳ ರೌಡಿಸಂ ಯುಗ ಪ್ರಾರಂಭವಾಗಿತ್ತು ಪಕ್ಕಾ ಪ್ಲಾನರ್ ಭವಿಷ್ಯದಲ್ಲಿ ಡಾನ್ ಕೂಡ ಆದರು